ಸ್ವಲ್ಪ ನಿಮಗೂ ಕಾಯ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬೆಳಗ್ಗಿನ ಅವಧಿಯಲ್ಲಿ ಪಕ್ಷದಲ್ಲಿ ಹಲವಾರು ಭಾಗದ ಮಾಜಿ ಶಾಸಕರುಗಳು ಸೇರ್ಪಡೆ ಆಗ್ತಕ್ಕಂತ ಒಂದು ಬೃಹತ್ ಕಾರ್ಯಕ್ರಮ, ಸಾವಿರಾರು ಕಾರ್ಯಕರ್ತರುಗಳು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂತ ಒಂದು ವಾತಾವರಣ ಏನಿತ್ತು ಬೆಳಗ್ಗೆ, ಅದು ಬಹುಶಃ ಮುಂದಿನ ಎರಡು ಮೂರು ದಿನಗಳ ಕಾಲ ಇನ್ನು ನಿರಂತರವಾಗಿ ನಡೆಯುತ್ತೆ. ರಾಜ್ಯದಲ್ಲಿ ಪ್ರಾರಂಭಿಕ ಹಂತಗಳಲ್ಲಿ ಜನತಾದಳದಿಂದ ವಿಕೆಟ್ಗಳ ಪತನ ವಿಕೆಟ್ಗಳ ಪತನ ಅಂತಕ್ಕಂಥದ್ದು ಪ್ರತಿದಿನ ನಾವೇನು ಸಾರ್ವಜನಿಕವಾಗಿ ಕಾಣ್ತಾ ಇದ್ದು, ಈಗ ಬೇರೆ ಪಕ್ಷಗಳ ವಿಕೆಟ್ಗಳ ಪತನ ಪ್ರಾರಂಭ ಆಗಿದೆ. ಪ್ರಥಮ ಹಂತದಲ್ಲಿ ಈಗಾಗಲೇ ಕಳೆದ ಎರಡು ಮೂರು ದಿನಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ಉತ್ತಮವಾದ ಅಭ್ಯರ್ಥಿಗಳನ್ನು JDS ನ ಪರವಾಗಿರ್ತಕ್ಕಂಥ ಮತವನ್ನ ಪರಿವರ್ತನೆಯನ್ನ ಮಾಡ್ಕೊಳ್ತಕ್ಕಂಥ ಶಕ್ತಿಯುತವಾದಂಥ ಅಭ್ಯರ್ಥಿಗಳನ್ನೇ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರತಕ್ಕಂಥದ್ದು ನಮ್ಮಗಳ ಕಳೆದ ನಾಲ್ಕೂವರೆ ತಿಂಗಳ ಒಂದು ಹೋರಾಟಕ್ಕೆ ಆ ಪಟ್ಟಂತ ಶ್ರಮಕ್ಕೆ ಫಲ ಇವತ್ತು ದೊರಕ್ತಾ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ ಕಳೆದ ಎರಡು ದಿನಗಳ ಹಿಂದೆ ಮೂರು ದಿನಗಳ ಹಿಂದೆ ಸೌರಭ್ ಚೋಪ್ರಾ ಅಂತಕ್ಕಂಥ ಯುವಕ, ಅವ್ರ ತಂದೆಯವರು 1000 ಮತಗಳ ಹಂತದಲ್ಲಿ ಚುನಾವಣೆಯಲ್ಲಿ ಸೋತಂತವರು, ಆ ಕುಟುಂಬದ ಬಗ್ಗೆ ಅತ್ಯಂತ ದೊಡ್ಡ ಮಟ್ಟದ ಅಭಿಮಾನ ಏನಿದೆ ಆ ಸವದತ್ತಿ ಕ್ಷೇತ್ರದಲ್ಲಿ, ಅವರು ನಮ್ಮ ಪಕ್ಷಕ್ಕೆ ಮೊನ್ನೆ ನಾನೇ ಖುದ್ದು ಸವದತ್ತಿಗೆ ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಈಗಾಗಲೇ ಪಕ್ಷದ ಸಂಘಟನೆಗೆ ಚಾಲನೆ ಕೊಟ್ಟಿದ್ದಾರೆ. ನಂತರ ನಾನು ಕಲಬುರಗಿನಲ್ಲಿ ಮೊನ್ನೆ ದಿನ ಏನು ಕುಮಟಾದ ಕಾರ್ಯಕ್ರಮಗಳನ್ನು ಮುಗಿಸಿ ಕುಮಟಾ ಮತ್ತೆ ಸಿರ್ಸಿ ಭಾಗದಲ್ಲಿ ಕಲಬುರಗಿನಲ್ಲಿ ಈಗಾಗಲೇ ದೊಡ್ಡಪ್ಪಗೌಡ ಮತ್ತು ನಮ್ಮ ಶಾಪುರದ ಗುರು ಪಾಟೀಲ್ ಅವರು, ಜೇವರ್ಗಿಯ ದೊಡ್ಡಪ್ಪಗೌಡರು ಶಾಪುರದ ಗುರು ಪಾಟೀಲ್ ಅವರು ಮೊನ್ನೆ ನಾನು ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಯಾದಗಿರಿಯಲ್ಲಿ ಇನ್ನೂ ಸಹ ಒಂದು ಸೀಟನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಮೂರು ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಯಾದಗಿರಿಯ ಒಂದು ರಾಜಕೀಯ ಬೆಳವಣಿಗೆ ಹೇಗಾಗಿದೆ ಅಂತ. ಅದರ ಜೊತೆಯಲ್ಲಿ ಬೆಳಗಾವಿಯಲ್ಲಿ ಮುಂದಿನ ಎರಡು ದಿನಗಳಲ್ಲಿ ಬಹುಶಃ ತುಂಬಾ ದೊಡ್ಡ ಮಟ್ಟದ ಪ್ರಮುಖರು ಪಕ್ಷಕ್ಕೆ ಬರ್ತಾರೆ, ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥವ್ರು. ಕನಿಷ್ಠ ಬೆಳಗಾವಿ ಜಿಲ್ಲೆಯಲ್ಲೂ ಸಹ 7-8 ಸ್ಥಾನಗಳನ್ನು ಇವತ್ತು ಪಕ್ಷ ಗೆಲ್ತಕ್ಕಂಥ ಒಂದು ಸಮರ್ಥವಾದಂಥ ಅಭ್ಯರ್ಥಿಗಳು ಬರ್ತಕ್ಕಂಥ ಒಂದು ಮನಸ್ಸನ್ನೇನು ತೋರಿಸಿದ್ದಾರೆ.
ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿಗಳು ದೊರಕುತ್ತದೆ.